ಸರಿ ಬಿಡು, ನಿಮ್ಮ ಅಪ್ಪನ ಮುಂದೆ ಇದೆಲ್ಲ ಹೇಳಕ್ ಹೋಗ್ಬೇಡ. ಹೇಳಿ ಬಿಡೆ ಅಂದ, ನೀನ್ ಹೇಳು. ಅಪ್ಪ, ನಾನ್ ಕನ್ಸಲ್ ಕಾಣ್ತಿರೋ ದೃಶ್ಯಗಳೆಲ್ಲ ಯಾವುದು ಕನ್ಸಲ್ಲ ಅಪ್ಪ, ಅದು ನನ್ನ ಹಿಂದಿನ ಜನ್ಮ. ನನ್ ಕಂಡಿದ್ದಷ್ಟು ರಾಜನಂದಿನಿ ಅವ್ರ ಬದುಕು ಕೊನೆಗ್ ನನಗೆ ಅರ್ಥ ಆಯ್ತು. ಆ ರಾಜನಂದಿನಿನೆಲ್ಲ ಇದೆಲ್ಲ ಆಗ್ಬೇಕು ಅಂತ ಆ ತಾಯಿ ಇಚ್ಛೆ ಆಗಿದ್ರೆ ಯಾರ್ ತಾನೆ ಏನ್ ಮಾಡಕ್ಕಾಗತ್ತೆ? ಏ ಸಂಪತ್, ಫೋನ್ ರಿಸೀವ್ ಮಾಡಕ್ ಎಷ್ಟೊತ್ ಬೇಕು ನಿಂಗೆ? ಓ, ಯಾವಾಗ್ಲೂ ಫೋನ್ ಕೈಯಲ್ಲಿ ಇಟ್ಕೊಂಡು ಓಡಾಡಕ್ ಆಗತ್ತ ರಮ್ಯ? ಏನ್ ಹೇಳೋದು, ಹೋದಾಗಿಂದ ಒಂದ್ ಫೋನ್ ಇಲ್ಲ, ಮೆಸೇಜ್ ನೋಡಿ ರಿಪ್ಲೈನೂ ಇಲ್ಲ. ಅಯ್ಯೋ, ಮೆಸೇಜ್ ಮಾಡಿದ್ದ ನಾನು ನೋಡ್ಲಿಲ್ಲ ಕಣೆ. ಇಲ್ಲಿದ್ದಾಗ ಮೂರತ್ತು ಮೊಬೈಲ್ ನೋಡ್ಕೊಂಡು ಆ ಗನ್ನಲ್ಲಿ ಶೂಟ್ ಮಾಡೋ ಗೇಮ್ ಆಡ್ಕೊಂಡು ಕೂತಿರ್ತೀಯ. ನೀನ್ ಮೊಬೈಲ್ ನೋಡಿಲ್ಲ ಅಂದ್ರೆ ನಾನ್ ನಂಬೇಕಾ? ಅಯ್ಯೋ, ಇನ್ಮೆ ಲೈಫ್ ಅಲ್ಲಿ ಗೇಮ್ ಎಲ್ಲ ಆಡಲ್ಲಪ್ಪ. ಗನ್ ಶೂಟಿಂಗ್ ಎಲ್ಲ ಕೇಳಿದ್ರೆ ಜೊತೆ ಚಲ್ಲನತ್ತೆ. ಏನಾಯ್ತೋ ನಿನ್ಗೆ? ಅಯ್ಯೋ, ನಿನ್ಗೇನಾದ್ರೂ ಹೇಳಿದ್ರೆ ಮೊದಲನೇ ಎಪಿಸೋಡ್ ಇಂದ ಹೇಳಬೇಕು. ಅದೇನಂತ ಕರೆಕ್ಟ್ ಆಗಿ ಹೇಳು. ಅನು ಪಾಪ ಕಣೆ, ಅವ್ಳು ಯಾವ್ದೋ ತೊಂದ್ರೆಲಿ ಇದ್ದಾಳೆ ಅಂತ ನಾವ್ ಅಂದ್ಕೊಂಡಿದ್ವಲ್ಲ, ನಾವಿಬ್ರು ಊಹಿಸ್ಕೊಳಕ್ ಆಗಲ್ಲ ಅಷ್ಟು ದೊಡ್ಡ ಸಮಸ್ಯೆಯಲ್ಲಿದ್ದಾಳೆ. ಸಂಪತ್, ಏನೋ ಹೇಳ್ತಿದ್ಯಾ? ಹ್ಞೂ ಕಣೆ, ಅವಳನ್ನ ಮೊದ್ಲಿನ ತರ ಮಾತಾಡ್ಸಕ್ಕೂ ಆಗ್ತಿಲ್ಲ. ಹಳೆ ಫಿಲಂ ಹೀರೋಯಿನ್ಗಳು ಫಸ್ಟ್ ಹಾಫ್ ಅಲ್ಲಿ ಖುಷಿಯಾಗಿದ್ದು ಸೆಕೆಂಡ್ ಹಾಫ್ ಅಲ್ಲಿ ನೋವು ಅನುಭವಿಸ್ತಾರಲ್ಲ, ಹಾಗಾಗಿದೆ ಕಣೆ ಅನುಕತೆ. ಆದ್ರೆ ಸಮಾಧಾನ ಏನ್ ಗೊತ್ತಾ? ಏನು? ಅನು ಜೊತೆ ನಾನಿದ್ದೀನಲ್ಲ ಅಂತ. ಸಂಪತ್, ನಿಜ ಕಣೆ ರಮ್ಯ, ಅನುಗೆ ಈ ಮನೇಲಿ ಯಾವುದೇ ರೀತಿ ನೆಮ್ಮದಿ ಸಿಗಕ್ ಸಾಧ್ಯ ಇಲ್ಲ. ನಾನು ಹೇಗಾದ್ರೂ ಮಾಡಿ ಪಂಜರದಿಂದ ಅನುನ ಬಿಡಿಸ್ತೀನಿ ಕಣೆ ರಮ್ಯ. ನೀನ್ ಈ ತರ ಎಲ್ಲ ಯೋಚನೆ ಮಾಡೋದು ಸರಿ ಇಲ್ಲ ಕಣೋ. ಅಯ್ಯೋ, ಇಲ್ಲ ಅನ್ನು ಲೈಫೇ ಸರಿ ಇಲ್ಲ, ನಾನ್ ಯೋಚನೆ ಮಾಡೋದ್ರ ಬಗ್ಗೆ ಮಾತಾಡ್ತೀಯ ನೀನು? ನೀನ್ ಏನಾದ್ರೂ ಹೇಳು, ಅನುನ ಇಲ್ಲಿಂದ ಬಿಡುಗಡೆ ಕೊಡ್ಸೆ ಕೊಡಿಸ್ತೀನಿ ನಾನು. ಸರಿ, ಆಮೇಲೆ ಕಾಲ್ ಮಾಡ್ತೀನಿ, ಬಾಯ್. ಏ ಸಂಪತ್, ಅಲ್ಲಿ ಏನ್ ನಡೀತಿದೆ ಅಂತ ಯೂನ್ ಹತ್ರ ತಿಳ್ಕೊಳ್ಳೋಣ ಅಂದ್ರೆ ಯೂನ್ದೇನ್ ನಡೀತಿದೆ ಅಂತ ಹೇಳ್ತಿದ್ದಾನೆ. ಯಾವುದೇ ಎಡವಟ್ ಮಾಡದೇ ಇದ್ರೆ ಸಾಕು.
ನಿಮ್ಮತ್ರ ಸ್ವಲ್ಪ ಮಾತಾಡಬೇಕಿತ್ತು. ನಿಮ್ಗೆ ಅರ್ಥ ಆಗ್ಲಿಲ್ಲ ಅಲ್ವಾ? ಅದೇನೇ ಇದ್ರು ಅನು ಮುಂದೆ ನಾವು ಮಾತಾಡುವಾಗ ಹುಷಾರಾಗಿರೋದು ಒಳ್ಳೇದು ಸುಬ್ಬು. ನಾವೇನೇ ಅಂದ್ರು ಅವಳು ತುಂಬಾನೇ ಮನ್ಸು ಕಚ್ಕೋತಾಳೆ, ಅದ್ರಲ್ಲೂ ನೀನು ಸ್ವಲ್ಪ ನೋಡ್ಕೊಂಡು ಮಾತಾಡು. ಮಗಳ ಮದುವೆ, ಮಗಳ ಸಂಸಾರ ಅಂತ ಏನೇನೋ ಬಹಳ ಕನಸು ಕಟ್ಕೊಂಡಿದ್ದೆ, ಆದ್ರೆ ಕನಸುಗೂ ವಾಸ್ತವಕ್ಕೂ ಬಹಳ ಅಂತರ ಇದೆ ಪುಷ್ಪ, ಬಹಳ ಅಂತರ ಇದೆ. ಯಾಕೆ ಬಾವಾ, ಏನಾಯ್ತು? ಬರ್ತಿದ್ದ ಹಾಗೆ ಟೆನ್ಷನ್ ಅಲ್ಲಿ ಕರೆದ್ರಲ್ಲ. ಅಪ್ಪ ಅಮ್ಮ ಏನ್ ಅನ್ಕೊಂಡ್ರು ಏನೋ. ಐ ಆಮ್ ಸಾರಿ ಫಾರ್ ದಟ್, ಬಟ್ ನೀವು ಮಾಡ್ತಿರೋದು ಯಾವ್ದು ನಂಗೆ ಸರಿ ಕಾಣ್ತಿಲ್ಲ. ಅದಕ್ಕೆ ಸಾರಿ, ನಾನು ಇದನ್ನ ನೇರವಾಗಿ ಹೇಳೋದ್ ಬಿಟ್ರೆ ನನಗೆ ಬೇರೆ ದಾರಿ ಕಾಣಿಸ್ತಿಲ್ಲ. ನಾನೇನ್ ಮಾಡ್ದೆ ಬಾವಾ? ಏನು ಮಾಡ್ತಿಲ್ವಲ್ಲ ಅದಕ್ಕೆ. ನಾನು ಯಾವಾಗ್ಲಿಂದ ಹೇಳ್ತಾ ಇದ್ದೀನಿ, ಇರೋ ಎವಿಡೆನ್ಸ್ ಇಟ್ಕೊಂಡು ಮುಂದುವರಿಯೋಣ ಅಂತ. ಅಟ್ಲೀಸ್ಟ್ ದಾದನ್ನ ನೇರವಾಗಿ ಪ್ರಶ್ನೆ ಆದ್ರೂ ಮಾಡಿದ್ವಾ? ಎಲ್ಲದಕ್ಕೂ ಒಂದೊಂದು ನೆಪ ಹಿಡಿದು ತಡಿತಾ ಇದ್ರೆ ನನಗೆ ನಿಮ್ಮ ಮೇಲೆ ಡೌಟ್ ಆಗ್ತಿದೆ. ಅದಕ್ಕೆ ನನ್ ಮೇಲೆ ಡೌಟಾ? ಏನ್ ಹೇಳ್ತಿದ್ದೀರ ಬಾವಾ ನೀವು? ಅದಕ್ಕೆ ನಿಜ ಹೇಳಿ, ನೀವು ನಿಜವಾಗ್ಲೂ ದಾದನ್ ಮೇಲೆ ಪ್ರತೀಕಾರ ತೀರಿಸ್ಕೋಬೇಕು ಅಂತ ಇದ್ರೋ ಇಲ್ವೋ?